ಹಾಯ್, ವೆಲ್ಕಮ್ ಟು ಓಂಬ್ಲೀಡ್. ನಾನು ಇವತ್ತು ಒಂದು ತುಂಬಾ ರುಚಿಯಾದಂಥ ಒಂದು ಪೊಟ್ಯಾಟೊ ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೀನಿ. ಈ ಪೊಟ್ಯಾಟೊ ಸ್ನ್ಯಾಕ್ಸ್ ರೆಸಿಪಿ ಮಾಡೋದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ, ಹೇಗೆ ಮಾಡೋದು ನೋಡೋಣ. ನಾನು ಮೊದಲಿಗೆ 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆನ ತೊಗೊಂಡು ಸಿಪ್ಪೆನ ತೆಗೆದುಬಿಟ್ಟು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡ ನಂತರ ನಾನು ಇದನ್ನು ನೀರಿಂದ ತೆಗೆದು ಒಂದು ಸ್ಟ್ರೈನರಲ್ಲಿ ಹಾಕ್ಕೊಂಡು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲವನ್ನು ಅದೇ ರೀತಿ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಹಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು, ಹಾಗೆಯೇ ಒಂದು 3 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಸ್ಪೂನಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕೈಯಿಂದ ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಳ್ಬೇಕು. ಹಾಗೆ ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆನ ಕೂಡ ಸೇರಿಸ್ಕೊಂಡು ನಾವು ಚೆನ್ನಾಗಿ ಹಿಟ್ಟನ್ನು ಈ ರೀತಿಯಾಗಿ ನಾದ್ಕೊಳ್ಬೇಕು. ನೋಡಿ, ಈ ರೀತಿ ಅದಕ್ಕೆ ಕಲಸ್ಕೊಂಡಾಗಿದೆ. ಈಗ ನಾನು ಇದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ತುದಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ತುದಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿ ಎಳೆ ಎಳೆಯಾಗಿ ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ಎಳೆಗಳು ಒಂದೇ ಸೈಜಲ್ಲಿ ಇರಬೇಕು, ಅದಕ್ಕೋಸ್ಕರ ಈ ರೀತಿಯಾಗಿ ಈಗ ನಾನು ಎಡ್ಜನ್ನು ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 3 ಎಳೆಗಳನ್ನು ಮಾಡಿಕೊಂಡು ಎಡ್ಜನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಜಡೆ ಎಲ್ಲ ಎಣಿತೀವಲ್ಲ, ಆ ರೀತಿಯಾಗಿ ಈ ರೀತಿಯಾಗಿ ಎಣ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿ ತಗೊಂಡಿದ್ದೀನಿ. ನೋಡಿ, ಈಗ ನಾನು ಸ್ಟವ್ ಮೇಲೆ ಎಣ್ಣೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ನಾವು ಮಾಡಿಟ್ಕೊಂಡಿರೋ ಎಲ್ಲವನ್ನು ಈ ರೀತಿ ಒಂದೊಂದೇ ಎಣ್ಣೆ ಒಳಗೆ ಸೇರಿಸ್ತಾ ಹೋಗಬೇಕು. ಇದನ್ನು ಸ್ವಲ್ಪ ಬಿಡಿ ಬಿಡಿಯಾಗಿ ಸೇರಿಸ್ಕೊಳ್ಬೇಕು. ಪಕ್ಕದಲ್ಲಿ ಬಿಟ್ಕೊಂಡ್ರೆ ಇದು ತುಂಬ ಅಂಟ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಇದು ರೆಡಿಯಾಗಿದೆ. ನೋಡಿ, ಪೊಟ್ಯಾಟೊ ಸ್ನ್ಯಾಕ್ಸು ರೆಡಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಎಲ್ಲವನ್ನು ಇದೇ ರೀತಿ ಮಾಡಿ ತೆಗೆದಿದ್ದೀನಿ. ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.